ನಮ್ಮ ಬೇಕುಗಳು ಹಂಗಿದೆ ಏನು ಕೊಟ್ಟರು ಎಷ್ಟು ತುಂಬಿದ್ರು ಅದು ತುಂಬೋದಿಲ್ಲ ಅದು ಬ್ರಹ್ಮ ಕಪಾಲ ಥರ ಆಗ್ಬಿಟ್ಟಿದೆ ಸಂಸಾರ ಜೀವನ ಅಥವಾ ಕವೋ ಸಾಂಸಾರಿಕ ಜೀವನಗಳು ಇವತ್ತಿನ ಆಸೆಗಳು ಇವತ್ತಿಂದ ಅಂತಲ್ಲ ಅವಾಗಿಂದಲೂ ಅಷ್ಟೇ ಏನೋ ಒಂದು ಕೊರಗು ಅನ್ನೋವಂಥದ್ದು ಮಳಿಗೆ ಇರೋ ಇದ್ದೇ ಇರುತ್ತದು ಯಾವತ್ತಿಗೂ ಅದು ಅದಕ್ಕೇನೆ ಕೆಲವೊಂದು ಹೇಳೋವಂಥದ್ದು ಈ ರೀತಿಯಾದಂತಹ ಹಿಂದಿನ ವಿಚಾರಗಳನ್ನು ನಾವು ಯಾರೋ ಒಬ್ಬರಿಂದ ತಿಳ್ಕೊಂಡು ಕಲಿತಾ ಹೋಗೋದೇ ಕಲಿಯುಗ ನಂತರ ಬರೋದು ಸತ್ಯಯುಗ ಇಲ್ಲಿ ಕಲಿತ ಮೇಲೆ ನೆಕ್ಸ್ಟ್ ಅಲ್ಲಿ ಸತ್ಯವಾಗಿರ್ತೀವಿ ಅನ್ನೋ ಸತ್ಯವಾಗಿರ್ತೀವಿ ಇವತ್ತು ಕಲಿತಾ ಇರೋ ಸ್ಕೂಲುಗಳಲ್ಲಿ ಕಲಿತಾ ಇರೋದೇನಾಗಿದೆ ಸ್ಕೂಲಲ್ಲಿ ಕಲಿಯೋದಕ್ಕೆ ಲಕ್ಷಾಂತರ ರೂಪಾಯಿ ಹಾಕಿ ಕಲಿತೀವಿ ಆಮೇಲೆ ಲಕ್ಷಾಂತರ ರೂಪಾಯಿ ಸಂಬಳಕ್ಕೆ ಸೇರ್ಕೊಂತೀವಿ ಅಲ್ಲಿ ಸಂಪಾದನೆ ಮಾಡಿ ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಆ ಲಕ್ಷಾಂತರ ರೂಪಾಯಿ ಸುರಿತೀವಿ ಆರೋಗ್ಯ ಶಿಕ್ಷಣ ಇದು ಎರಡೇ ನೀವು ಸಿಂಪಲಾಗಿ ಮಾತು ಮಾತೇಳಿ ನೀವು ಒಂದು ತಿಂಗಳಿಗೊಂದು ಐವತ್ತು ಸಾವಿರ ದುಡಿತೀರ ಅಂದರೆ ಹಾಸ್ಪಿಟಲ್ಲು ಎಜುಕೇಷನ್ನು ಇದೆರಡು ಬಿಟ್ಟು ಹ್ಞೂ ಪ್ರತಿಯೊಬ್ಬರು ಅವರು ಶ್ರೀಮಂತರಾಗಿರಲಿ ಅಥವಾ ಬಿಲೋ ಪಾವರ್ಟಿ ಲೈನ್ ಅವರಾಗಿರಲಿ ಮಧ್ಯಮ ವರ್ಗದವರಾಗಿರಲಿ ಯಾವುದೇ ವರ್ಗದವರಾಗಿರಲಿ ಅವರ ಸಂಪಾದನೆ ಮ್ಯಾಕ್ಸಿಮಮ್ ಎಲ್ಲಿಗೆ ಹೋಗ್ತಾ ಇದೆ ಒಂದು ಸ್ಕೂಲು ಎಜುಕೇಷನ್ ಮಕ್ಕಳ ಎಜುಕೇಷನ್ ಎರಡು ಹಾಸ್ಪಿಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆರಡು ಬಿಟ್ಟು ಬೇರೆ ಏನಾದರೂ ಮಾಡ್ತಾಯಿದ್ದೀವ ಜೀವನದಲ್ಲಿ ನಾವು ಆಲ್ಮೋಸ್ಟ್ ಇವಾಗ ದುಡಿತಾರ ಸಾಕೋಸ್ಕರೇ ಆಗ್ಬಿಡೋದು ಅಷ್ಟೇ ಆಗಿರೋದು ಗಂಡ ಹೆಂಡ್ತಿ ಇಬ್ರು ದುಡಿತಾರೆ ಮಕ್ಕಳನ್ನು ಸಾಕ್ತಾರೆ ಆ ಮಕ್ಕಳು ನಾಳೆ ದಿನ ಪಾಪ ಅವರ ಮಕ್ಕಳು ಅವ್ರ ಜವಾಬ್ದಾರಿ ಅಂತ ಅವ್ರ ಅಪ್ಪ ಅಮ್ಮನ ಎಲ್ಲೋಗ್ಬಿಡ್ತಾರೆ ಹಾಂ ನೀವೇ ಈ ಹಿಂದೆ ಒಳಿತು ಮಾಡೋ ಮಂಚ ಮಾಡ್ತಾ ಇದ್ದಾಗ ಎಷ್ಟು ಜನ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ತರಕಾರಿ ಮಾಡ್ಕೊಂಡೆ ಅಪ್ಪ ಭಿಕ್ಷೆ ಬೇಡ್ರೋ ಭಿಕ್ಷೆ ಬೇಡ ನನಗೆ ನಾನು ಅದು ಏನಿದೆ ಬೆಲೆ ಕೊಟ್ಬಿಟ್ಟು ತಗೊಳ್ಳ್ರಿ ಚೌಕಾಶಿ ಮಾಡಬೇಡ್ರಿ ನಾವು ಊಟಕ್ಕೋಸ್ಕರ ಇದು ಮಾಡ್ತೀವಿ ಅಂತ ಆ ಪರಿಸ್ಥಿತಿಗಳಿದೆ ಸೊ ಹಾಗಿದ್ದಾಗ ಕಷ್ಟಗಳು ಸಾಲಗಳು ನಾನು ಆಗಲೇ ಹೇಳ್ದೆ ನಾನು ಬರೋ ಫೋನ್ಗಳಲ್ಲಿ ಮ್ಯಾಕ್ಸಿಮಮ್ ಅದೇ ಹಾಗೇ ಪೂರ್ವ ಜನ್ಮ ವಾಸನೆ ಆಗ್ಬೋದು ಅದನ್ನೇ ಕರ್ಮಗಳು ಸಂಚಿತ ಪ್ರಾರಬ್ಧ ಹೇಳ್ತಾ ಇರ್ತೀವಿ ಇಂಥ ಜಾಗಗಳಿಗೆ ಬಂದಾಗ ಅಂತ ಹೇಳ್ತೀವಿ ಅಂದರೆ ಅಲ್ಲಿಗೆ ಬರೋರ್ಗು ಅರ್ಹತೆ ಸಾಮರ್ಥ್ಯ ಯೋಗ್ಯತೆ ಮೂರು ಇರಬೇಕು ಅದು ಕನೆಕ್ಟ್ ಆಗ ಅದು ಕನೆಕ್ಟಿಂಗ್ ತೊಗೊಂಡು ಅದೇ ಕರೆಸ್ಕೊಳತ್ತೆ ಗುರುವನ್ನ ಯಾರೂ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಅವನೇ ಹುಡುಕೊಂಡು ಬರ್ತಾನೆ ನನ್ನ ಜೀವನದಲ್ಲಿ ಅದಾಗಿದೆ ತಿರುವಣಾಮೆ ಅದು ಹೇಳಿದ್ನಲ್ಲ ನಾನು ಅವರೇ ನಾನಲ್ಲಿ ಹೋದೆ ಬಟ್ ಅವರು ಬೆಟ್ಟದ ಮೇಲೆ ಇರೋದು ಯಾರೇನು ನನಗೆ ಗೊತ್ತಿಲ್ಲ ಬಟ್ನಲ್ಲಿ ಅವ್ರು ಹುಡ್ಕೊಂಬಂದು ಕೊಟ್ಟರಲ್ಲ ಯಾವುದೋ ಒಂದು ಕೊಟ್ಟರು ಅವತ್ತಿಂದ ಮೆಂಟಲಿ ಚೇಂಜ್ ಆದ ಫಿಸಿಕಲಿ ಚೇಂಜ್ ಆದ ಬದಲಾವಣೆಗಳು ಕಾಣ್ತಾ ಬದಲಾವಣೆ ಕಾಣ್ತಾ ಇದೆ ಬಟ್ ನಾನು ವೈಯಕ್ತಿಕವಾಗಿ ತೊಗೊಂಡಾಗ ನಾನು ನಾನೇ ಅಷ್ಟೇ ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳ್ದಂಗೆ ನಾನು ದುಡಿಯೋದ್ರಲ್ಲಿ ನಾಯಿ ಆಗ್ಬೋದು ರಾತ್ರಿಯೆಲ್ಲ ಓಡಾಡ್ತಾ ಇರ್ತೀನಿ ಗೂಬೆ ಥರ ಅಲೀತಾ ಇರ್ತೀನಿ ಹದ್ದಿನ ಥರ ಹಾಗೆ ಯಾವುದೇ ಪ್ರಾಣಿಗೆ ನನ್ನನ್ನು ನಾನು ಹೋಲಿಸ್ಕೊಂಡು ಮಾಡಿದ್ರು ಕೊನೆಗೆ ಮಾನವನಾಗೇ ಇದ್ದೀನಿ ಅಷ್ಟೆ ಮನುಷ್ಯನ ಏನಿರತ್ತೆ ಅದು ಆತ್ಮದಕ್ಕೆ ಆತ್ಮದ್ದು ದೇಹಕ್ಕೆ ದೇಹದ್ದು ಅಷ್ಟೇ ಎರಡನ್ನೂ ಸ್ಪ್ಲಿಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಅದ್ರ ಕೆಲಸ ಅದು ಮಾಡತ್ತೆ ಇದ್ರ ಕೆಲಸ ಇದು ಮಾಡತ್ತೆ ಅಂತ ಹಾಗೆ ಇದನ್ನು ಭಾಳಷ್ಟು ಗುರುಗಳಿಂದ ಕಲ್ತ್ಕೊಂಡಿದ್ದೀನಿ ಅದನ್ನು ಇತ್ತೀಚೆಗೆ ಒಂದು ಉಜ್ರೆಯಲ್ಲಿ ಹಾಂ ಉಜ್ರೆಯಲ್ಲೇ ಧರ್ಮಸ್ಥಳದ ಉಜ್ರೆಯಲ್ಲಿ ರಿಟೈರ್ಡ್ ಐ ಎ ಎಸ್ ಆಫೀಸರು ಇವರು ಅಣ್ಣಾಮಲೆಯವರು ಹ್ಞೂ ಹ್ಞೂ ಒಂದು ಮಾತು ಹೇಳ್ತಾರೆ ಒಂದು ಯಾವುದೋ ಒಂದು ಕಾಲೇಜು ಸ್ಪೀಚಲ್ಲಿ ಹ್ಞೂ ಪ್ರತಿಯೊಂದಕ್ಕೂ ಯಾವುದೇ ಒಂದು ಕೆಲಸಕ್ಕಾದರೂ ಒಂದು ಉದ್ದೇಶ ಇರಬೇಕು ಮೇಯ್ನು ಉದ್ದೇಶ ಇಲ್ಲದೆ ಮಾಡುವಂಥದ್ದು ಯಾವುದೂ ವೇಸ್ಟ್ ಅದು ಅಥವಾ ಉಪಯೋಗ ಇಲ್ಲದೆ ಇರೋವಂಥದ್ದು ಅನ್ನೋ ಥರ ನೋಡಿ ಬೆಲೆ ಇಲ್ಲ ಬೆಲೆ ಅಲ್ಲ ಬೆಲೆ ಅನ್ನೋದು ಬೇರೆ ಪ್ರಯೋಜನಕ್ಕೆ ಬರದೇ ಇರೋದಾಗತ್ತೆ ಯೂಸ್ಲೆಸ್ ಯೂಸ್ಲೆಸ್ ಪ್ರಯೋಜನಕ್ಕೆ ಆಗಲ್ಲ ಅದು ಹೇಗೆ ಅಂದರೆ ಇವಾಗ ನೀವು ನಾನಾಗಲಿ ನೀವಾಗಲಿ ಸ್ಕೂಲಲ್ಲಿ ಓದಬೇಕಾದ್ರೆ ಟೀಚರ್ಗಳು ಮೇಷ್ಟು ನಿಲ್ಲಿಸಿ ಏನಾಗಬೇಕಪ್ಪ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದ್ಯಾ ಅಂತ ಕೇಳಿದಾಗ ನಾನು ಪೊಲೀಸ್ ಆಗ್ಬೇಕು ನಾನು ಲಾಯರ್ ಆಗಬೇಕು ನಾನು ಡಾಕ್ಟ್ರ್ ಆಗಬೇಕು ಹೌದು ಆ ನಾನು ಟೀಚರ್ ಆಗಬೇಕು ಆರ್ಮಿ ಮ್ಯಾನ್ ಆಗಬೇಕು ಒಬ್ಬೊಬ್ರು ಒಂದೊಂದು ಹೇಳ್ಕೊಳ್ಳೋರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಸಿವಿಲ್ ಇಂಜಿನಿಯರ್ ಆಗಬೇಕು ಏನೇನು ಹೇಳ್ಕೊಂತಾರೆ ಮಕ್ಕಳು ಕೆಲವು ಮಕ್ಕಳು ನಾನು ಪೊಲಿಟೀಷಿಯನ್ ಆಗಬೇಕು ಅಂತ ಹೇಳ್ಕೊಂತಾ ಇರ್ತಾರೆ ಇವಾಗ ಆ್ಯಕ್ಟರ್ ಆಗಬೇಕು ಸೆಲೆಬ್ರಿಟಿ ಆಗಬೇಕು ಹೇಳ್ಕೊಳ್ಳೋರು ಇದ್ದಾರೆ ಆದರೆ ಆ ಉದ್ದೇಶ ಆ ಏಜಲ್ಲಿ ಇರತ್ತಲ್ಲ ಅದಕ್ಕೆ ಅಣ್ಣಾಮಲೆಯವ್ರು ಹೇಳ್ತಾರೆ ಕೆಲವ್ರನ್ನ ನಾನು ನೋಡಿದ್ದೀನಿ ಡಾಕ್ಟರ್ ಆಗಬೇಕು ಅನ್ನೋ ಮಾತನ್ನು ಹೇಳಿ ಬಂದು ಡಾಕ್ಟ್ರು ಓದಿ ನಂತರ ಸರ್ವೀಸ್ಗೆ ಇಳಿತಾರಲ್ಲ ವೈ ಯು ಆಂಟ್ ಬಿಕಮ್ ಎ ಡಾಕ್ಟರ್ ಅಂತ ಕೇಳಿದ್ರೆ ಐ ವಾಂಟ್ ಟು ಸರ್ವ್ ದ ಸೊಸೈಟಿ ರೋಗ ಮುಕ್ತ ಭಾರತ ಮಾಡಬೇಕು ಡಿ ಸಿ ಸಿ ಇರೋ ಥರ ಮಾಡಬೇಕು ಎಲ್ಲರೂ ಕಾಯಿಲೆಗಳಿಲ್ಲದೆ ಇರೋ ಥರ ವಾಸಿ ಮಾಡಬೇಕು ನೋವು ಭಾಳಷ್ಟು ಜನ ನೋವು ಇರ್ತಾರೆ ಅದನ್ನೆಲ್ಲ ವಾಸಿ ಮಾಡಬೇಕು ಅನ್ನೋಂಥ ಪರ್ಪಸ್ ಇಟ್ಕೊಂಡು ಓದ್ತಾರೆ ಆದರೆ ಇನ್ ರಿಯಾಲಿಟಿ ಅವ್ರು ಬಂದು ಡಾಕ್ಟರ್ ಆಗೋ ಅಷ್ಟೊತ್ತಿಗೆ ಡಾಕ್ಟ್ರ್ ಆದಮೇಲೆ ಕೇಳಿ ನಾನು ದುಡ್ಡು ಮಾಡಬೇಕು ಅಂತಾರೆ ಚೇಂಜ್ ಆಗಿರುತ್ತೆ ಅಲ್ಲಿ ಅಂದ್ರೆ ಧನಮಿತ್ತಮ್ ಜಗತ್ ಧನ ನಿಮಿತ್ತಮ್ ಜಗತ್ ಅನ್ನೋ ಥರ ಆಗ್ಬಿಟ್ಟಿದೆ ಹ್ಞೂ ಅರ್ಥ ಆಯ್ತು ಕಂಪ್ಲೀಟ್ ಪೂರೈಕೆ ಇದು ಪೂರೈ ಪೂರೈಸಿಲ್ಲ ಇದು ಬೇರೆ ಥರ ರಾಂಗ್ ರೂಟ್ ಹೌದು ಅನ್ನೋ ಥರ ಹೇಳ್ತಾರಲ್ಲ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋದನ್ನು ಬಿಟ್ಟು ಬರೀ ಬೇರೆ ಬೇರೆ ಖರ್ಚುಗಳನ್ನು ಮಾಡ್ಕೊಂಡು ದುಡ್ದಿದ್ದು ಏನು ಮಾಡಬೇಕು ಪರ್ಪಸ್ ಇಲ್ಲ ಏನಕ್ಕೆ ದುಡಿತಾ ಇದ್ದೀವಿ ಪರ್ಪಸ್ ಇಲ್ಲ ಬಟ್ ದುಡಿತಾ ಇದ್ದೀವಿ ಬರೀ ಸಾಲ 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 ತೀರಿಸ್ಬೇಕು ಲೋನ್ಗಳು ಕಟ್ಟಬೇಕು ಬಡ್ಡಿಗಳು ಕಟ್ಟಬೇಕು ಇನ್ಸ್ಟಾಲ್ಮೆಂಟ್ಗಳು ಕಟ್ಟಬೇಕು ಇದೇ ಇಷ್ಟೇ ಜೀವನ ರಿಸ್ಕೆಲ್ಲ ಇಟ್ಕೊಂಡಿದ್ದೀವಿ ನಾವು ಇವಾಗ ಮನೆ ಮುಂದೆ ಇರೋ ಒಂದು ಗಾಡಿ ತೊಗೊಂಡು ಹೋಗ್ಬೇಕಂದ್ರೆ ಡೀಸೆಲ್ ಹಾಕ್ಬೇಕಂದ್ರೆ ಅದನ್ನ ತಗೊಂಡು ಹೋಗ್ಬೇಕಂತಂದ್ರೆ ನಮ್ಮ ಡೆಸ್ಟಿನಿ ಬೇಕಲ್ವಾ ಎಲ್ಲಿಗೆ ಹೋಗ್ಬೇಕು ಏನಕ್ಕೆ ಹೋಗಬೇಕು ಅಂತ ಹೌದು ಸುಮ್ಮನೆ ಡೀಸೆಲ್ ಹಾಕ್ಕೊಂಡು ರೋಡೆಲ್ಲ ತಿರ್ಬಿಟ್ಟು ಡೀಸೆಲ್ ಖಾಲಿ ಹಾಕೊಂಡು ನೆಕ್ಸ್ಟ್ ಡೀಸೆಲ್ ಹಾಕ್ಸೆ ದುಡ್ಡಿರಲ್ಲ ಅಲ್ಲಿ ಪರ್ಪಸ್ ಬಂದಾಗ ದುಡ್ಡಿರಲ್ಲ ಹಾಂ ಇವತ್ತು ಬಹಳಷ್ಟು ಜನ ಆಗ್ತಾ ಇರೋದು ಅದೇ ಪರಿಸ್ಥಿತಿ ಸುತ್ತಾರ್ಥರೋ ಥರ ಜೀವನ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಹ್ಞೂ ಅದು ವ್ಯವಸ್ಥೆ ಹಂಗೆ ಆಗ್ಬಿಟ್ಟಿದೆ ಭಾಳಷ್ಟು ವರ್ಷಗಳಿಂದ ಹ್ಞೂ ಅದು ಈಗೀಗ ಇದೆ ಸರ್ಕಾರಗಳು ಬದಲಾವಣೆ ಆದಮೇಲೆ ಜನ ಒಂದು ಸ್ವಲ್ಪ ಹಣಕಾಸಿನ ತೊಂದರೆಯಿಂದ ಅದನ್ನೆಲ್ಲ ಬಿಡ್ತಾ ಇದ್ದಾರೆ ಹ್ಞೂ ನಾನೇ ಎಷ್ಟೋ ಜನ ನಮ್ಮ ಸ್ನೇಹಿತರ ಯಾವಾಗಾದರೂ ಫೋನ್ ಮಾಡಿದಾಗ ಎಲ್ಲಪ್ಪ ಇದೆಯಾ ಮಲೇಷ್ಯಾ ಇದ್ದೀನಿ ಬ್ಯಾಂಕಾಕ್ ಇದ್ದೀನಿ ಥಾಯ್ಲ್ಯಾಂಡ್ ಇದ್ದೀನಿ ಹಾಂ ಏನಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಬಂದೆ ಅಂದರೆ ಪರ್ಪಸ್ ಇಲ್ಲ ದುಡ್ಡಿದೆ ದುಡ್ಡಿದೆ ಪರ್ಪಸ್ ಇಲ್ಲ ಏನೋ ಟೈಮ್ ಪಾಸ್ ಸುಮ್ಮನೆ ಬಂದೆ ಒಂದು ಯಾಕೋ ಫಾರಿನ್ ಟೂರ್ ಹೋಗ್ಬರ ಅಂತ ಬಂದೆ ಎಲ್ಲರೂ ಹೋಗ್ತಾರೆ ನಾನು ಈಗ ನಿಮ್ಗೆ ಗೊತ್ತಿದ್ದಂಗೆ ನೀವು ನೀವು ನಂಬರ್ ಹಾಕಿದ್ಮೇಲಂತೂ ಮುಂಚೆ ನನಗೆ ಯಾವುದೋ ಲಿಮಿಟೆಡ್ ಕ್ಲೈಂಟ್ಸ್ ಇದ್ದರು ವೆಸ್ಟರ್ನ್ ಕಂಟ್ರೀಸಲ್ಲಿ ಇವಾಗ ಹೆಂಗಾಗೋಗಿದೆ ಅಂದರೆ ಅರೇಬಿಕ್ ಕಂಟ್ರೀಸಿಂದ ಮತ್ತು ಆಸ್ಟ್ರೇಲಿಯಾ ನ್ಯೂಝಿಲೆಂಡು ಆಮೇಲೆ ಇದರಿಂದ ಅದು ಮಲೇಷಿಯಾಂದ್ರೂ ಒಂದು ನಾಲ್ಕೈದು ಫೋನ್ಸ್ ಬಂತು ಅದು ಬಿಟ್ಟು ಬರ್ಮುಡಾ ಟ್ರಯಾಂಗಲ್ ಹತ್ರ ಒಂದು ಯಾವುದೋ ಒಂದು ಐಲ್ಯಾಂಡ್ ಅದು ಓಕೆ ಅಲ್ಲಿ ಒಂದು ಸುಮಾರು ಜನ ಕನ್ನಡಿಗರಿದ್ದಾರೆ ಅಲ್ಲಿಂದ ಬಂತು ಕ್ಯಾಲಿಫೋರ್ನಿಯಾ ಬಂತು ಲಂಡನ್ ಬಂತು ಬ್ರಿಟನ್ನಿಂದ ಬಂತು ಕನ್ನಡ ಆಮೇಲೆ ಫಿನ್ಲ್ಯಾಂಡು ಆಮೇಲೆ ಮೇರಿಲ್ಯಾಂಡು ಇರೋ ನಿಮ್ಗೆ ನಾನು ಲೊಕೇಶನ್ಗಳು ತೋರಿಸಿ ಎಲ್ಲೆಲ್ಲಿದೆ ನೋಡ್ರಿ ಕನ್ನಡದವ್ರು ಎಲ್ಲೆಲ್ಲಿದ್ದಾರೆ ನೋಡ್ರಿ ಸ್ವದೇಶ್ ಮೀಡಿಯಾ ಎಲ್ಲೆಲ್ಲಿ ನೋಡ್ತಾ ಇದಾರೆ ನೋಡ್ರಿ ಆಯ್ತಾ ಅಂದ್ರೆ ನಿಮ್ಗೆ ಕಾಸ್ ಇತ್ತು ನಮ್ಮ ಸ್ವದೇಶಿ ವಿದ್ಯೆಗಳನ್ನ ನಮ್ಮ ದೇಶದ ಒಂದು ಕಾಸ್ ಇಟ್ಕೊಂಡು ಎಕ್ಸಾಂಪಲ್ ಕೊಡಕ್ ಬಂದಿದ್ ನಾನ್ ನೋಡಿ ಏನೋ ಹೇಳಕ್ ಹೋಗ್ ನಿಮ್ ಕಾಸ್ ಬಂತಲ್ಲಿ ನಾವು ಕಾಸ್ಗೋಸ್ಕರ ಮಾಡಿಲ್ಲ ಕಾಸ್ಗೋಸ್ಕರ ಮಾಡೋದು ಹೌದು ಹೌದು ಇಲ್ಲಿ ಎಷ್ಟೋ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರಿ ಆದ್ರೆ ಬೂಸ್ ತಗೊಂಡಿದ್ಯಾವುದು ನಮ್ಮ ದೇಶದ ಮೂಲ ಉದ್ದೇಶ ವಿದ್ಯೆಗಳು ಸನಾತನ ಪ ಆಚರಣೆಗಳು ಸಂಪ್ರದಾಯಗಳು ಪದ್ಧತಿಗಳು ಯಾವ ರೀತಿ ಏನಕ್ಕೆ ಬಡ್ಕೊಂತ ಇದ್ರು ಅನ್ನೋದಕ್ಕೆ ವಾಸ್ತು ಪ್ರಕಾರನೂ ನಾನು ಉದಾಹರಣೆ ಕೊಡಬಲ್ಲೆ ನೋಡಿ ನೀವು ಉದ್ದೇಶ ಇಟ್ಕೊಂಡು ಮಾಡಿದ್ರಿ ನಿಮ್ಮ ಇದರಲ್ಲೇ ಡಿಸ್ಕ್ಲೈಮರ್ ಹೌದು ಇಲ್ಲಿ ಯಾರಿಗೂ ಬಲವಂತ ಇಲ್ಲ ನಾವು ವಿಚಾರ ಕೊಡೋದಷ್ಟೇ ನಮ್ಮ ಉದ್ದೇಶ ಆಯಿತಾ ಹಣ ಮಾಡೋ ಉದ್ದೇಶಕ್ಕೆ ನಾವು ಮಾಡಿಲ್ಲ ಆದರೆ ವ್ಯವಸ್ಥೆ ಹಣ ಅನಿವಾರ್ಯ ಏನಲ್ಲ ಅವಶ್ಯಕತೆ ಅಷ್ಟೇ ಜೀವನಕ್ಕಾಗಿ ಆಯಿತಾ ಇವಾಗ ಯಾವುದೋ ಒಂದು ರಿಸರ್ಚ್ ಮಾಡೋದಕ್ಕೆ ಇನ್ನೊಂದು ಕಡೆ ಹೋಗ್ಬೇಕು ಬರ್ಬೇಕಂದ್ರೆ ನನಗೇನು ಬಂಕೋನು ಡೀಸೆಲ್ ಸುಮ್ಮನೆ ಹಾಕೋಲ್ಲ ಟಾಲೋನು ನಾನು ಜನಸೇವೆಗೋಸ್ಕರ ಹೋಗ್ತಾ ಇದ್ದೀನಿ ನಡ್ಕೊಂಡು ಓಡಾಡಿ ಅಂತ ನಮ್ಮೇಲೆ ಅದು ಟಾಲಲ್ಲಿ ನಡ್ಕೊಂಡು ಹೋದರೆ ಕಾಸ್ಟ್ ಇಲ್ಲ ನಡ್ಕೊಂಡು ಹೋಗಿ ಅಂತ ನೈಸ್ ಅಲ್ಲಿ ಟಾಲ್ಗಳಲ್ಲಿ ಬಿಟ್ಬಿಡ್ತಾರೆ ಹಂಗೆ ಹಾಗೆಲ್ಲ ಹಾಗಾಗಿ ಅವೆಲ್ಲ ಇರ್ತವೆ ಖರ್ಚು ವೆಚ್ಚಗಳಿರ್ತವೆ ಸೊ ಹಂಗಾಗಿ ಗುರು ದಕ್ಷಿಣೆ ಅಂತ ಒಂದು ನಾಮಿನಲ್ಲ ತಗೊಬೇಕಾಗತ್ತೆ ತಗೊಂತ ಇದೀನಿ ಹಂಗೆ ಆ ಪರ್ಪಸ್ ಇರ್ಬೇಕು ನಾವು ಏನಕ್ಕೆ ತಗೊಂತ ಇದೀವಿ ಏನು ಏನಕ್ಕೆ ಮಾಡ್ತಾ ಇದ್ವಿ ನಿಮ್ಮ ಪರ್ಪಸ್ ರೀಚ್ ಆಗಿದೆ ಖಂಡಿತ ಎಷ್ಟೋ ಜನ ಗುರುಗಳೇ ನೀವು ಮಾತಾಡೋದು ನೋಡಿ ನಾವು ಮುಂಚೆ ಎಲ್ಲ ಊರಲ್ಲಿ ಹರಿಕತೆಗಳು ಮಾಡಿಸ್ತಾ ಇದ್ರು ನಾವು ಚಿಕ್ಕ ಹುಡುಗರಿದ್ದಾಗ ಗುರಾಜು ನಾಯ್ಡು ಅವ್ರನ್ನ ಮತ್ತೆ ಆ ಥರದ್ದೆಲ್ಲ ಹರಿಕತೆಗಳು ಮಾಡಿಸ್ತಾ ಇದ್ರು ಅದನ್ನೆಲ್ಲ ನೋಡ್ಕೊಂಡು ಬೆಳೋದು ನೀವು ಮಾತಾಡ್ತಾ ಇರೋ ಅವ್ರುಗಳೇ ಮಾತಾಡ್ತಾ ಇರೋದೇ ಜ್ಞಾಪಕ ಬರ್ತಾ ಇದೆ ಇದೆ ಅವರ ಜೀನ್ಸ್ ಅಲ್ಲಿ ಅದು ಟಚ್ ಕೊಡ್ತಾ ಇದೆ ಅವ್ರಿಗೆ ನಮ್ಮ ನಿಮ್ಮ ಒಂದು ವಿಡಿಯೋಗಳು ಸೂಕ್ಷ್ಮ ಶರೀರ ಯಾನ ಮಾಡ್ತಾ ಇದೆ ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಅದು ಹೆಂಗ್ ರೀಚ್ ಆಗತ್ತೆ ಸಿಗ್ನಲ್ ಮುಖಾಂತರ ಹೌದು ಆ ಸಬ್ಜೆಕ್ಟ್ ರೀಚ್ ಆಗ್ತಾ ಇದೆ ಸಬ್ಜೆಕ್ಟ್ ಯಾರ ಕಣ್ಣು ಕಾಣಿಸ್ತಾ ಇದೆ ಪ್ರಜ್ಞೆಗೆ ಹೋಗ್ತಾ ಇದೆ ಅದೇ ಸೂಕ್ಷ್ಮ ಶರೀರ ಯಾನ ಫಿಸಿಕಲ್ ಆತ್ಮದ್ದು ಬಿಟ್ಬಿಡಿ ಅದು ಬಹಳ ಸಾಧಕರು ದೊಡ್ಡ ದೊಡ್ಡ ಸಾಧಕರೇ ಒದ್ದಾಡ್ತಾ ಇದ್ದಾರೆ ಅದನ್ನ ಸಾಧನೆ ಮಾಡ್ಕೊಳ್ಳೋಕ್ಕೆ ಹೌದು ನಾನು ಒಂದಷ್ಟು ದಿನ ಮಾಡೋಕ್ಕೋಗಿ ಹೋಗಿ ಮತ್ತೆ ವಾಪಸ್ ನನ್ನ ಬಾಡಿ ಒಳಗೆ ನಾನೇ ಬರೋಕ್ಕಾಗ್ದೆ ಹೌದಾ ಅಯ್ಯೋ ಅವೆಲ್ಲ ಅನುಭವಗಳಾಗ್ಬಿಟ್ಟಿದೆ ಮತ್ತೋಗಿ ತಿರುವಣಾಮಲೆಯಲ್ಲಿ ಅಂದರೆ ಬಾಡಿ ಬೇರೆ ಕಡೆ ಇತ್ತು ಮತ್ತು ಹೋಗಿ ಬೆ ತಪ್ಪಾಯಿತು ಬೇಡ್ಕೊಂಡು ಏನೇನೋ ಆಗಿದೆ ಅದೆಲ್ಲ ಕತೆಗಳು ತೆಗೆದ್ರೆ ನಾನು ಅದು ನಾನು ಅದಕ್ಕೆ ನೀವು ಬಾಯಿ ಬಿಡಿಸ್ಬಿಡ್ತಾರೆ ಅಂತ ನಾನೇನು ಮಾತಾಡ್ತೀನಿ ನೀವು ಹೇಳಿದ್ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಬೇಡ ಬೇಡ ಇರಲಿ ನಾನು ಎಷ್ಟು ಹೇಳ್ಬೇಕೋ ಅಷ್ಟೇ ಹೇಳ್ತೀನಿ ಅಷ್ಟೇ ಆಯಿತಾ ನಿಮಗೊಂದು ವೀಡಿಯೋ ಕೊಡ್ತೀನಿ ಅದರಲ್ಲಿ ಒಬ್ಬರು ಜಡ್ಜು ಯಾವುದೋ ಒಂದು ಕೇಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಆ ಕೇಸ್ ಅವ್ರ ಜಡ್ಜ್ಮೆಂಟ್ ನಾಳೆ ಏನು ಕೊಡ್ತಾರೆ ಅನ್ನೋ ಕುತೂಹಲ ಓಕೆ ಸೂಕ್ಷ್ಮ ಶರೀರದಲ್ಲಿ ಕಳಿಸ್ತಾರೆ ಒಬ್ಬರನ್ನ ಓಹ್ ಇದು ಯಾವ್ಯಾವ ಥರ ಕೆಲಸ ಆಗುತ್ತೆ ಅದರಲ್ಲಿ ಮೈನಸ್ ಎಷ್ಟಿದೆ ಅಂತ ನಾನು ಹೇಳ್ತಾ ಇರೋದು ಓಕೆ ಓಕೆ ಅಂದರೆ ನಾರ್ಮಲ್ ಆಗಿ ಅವ್ರು ಏನು ಬರ್ದಿದ್ದಾರೆ ಅಂತ ರಿಸಲ್ಟ್ ನೋಡೋಕೆ ಈಗಲೇ ಹಾ ಕುತೂಹಲ ಆಯ್ತಾ ಅದರಲ್ಲೂ ಒಂದು ಪದ್ಧತಿ ಇದೆ ಜಡ್ಜ್ಗಳು ತೀರ್ಪು ಬರ್ದಾದ್ಮೇಲೆ ಅದ್ರ ನಿಬ್ನ ಮುರಿದ್ಬಿಡ್ತಾರೆ ಸೈನ್ ಹಾಕ್ಬಿಟ್ಟು ಹ ಯಾಕೆಂದ್ರೆ ಸೇಮ್ ಇಂಕು ಸೇಮ್ ನಿಬ್ಬಲ್ಲಿ ತಿದ್ದುಪಡಿ ಮಾಡ್ಬಿಡ್ಬೋದು ಅದನ್ನ ಅಂತ ಮುರಿದ್ಬಿಡ್ತಾರೆ ಅದನ್ನ ಆ ನಿಬ್ನ ಮುಗಿಬೇಕು ಮುಗೀತ ಅಷ್ಟೇ ಮತ್ತೆ ಅದ್ರಲ್ಲಿ ಆಲ್ಟ್ರ ಆಗ್ಬಾರದು ಅಂತ ಅದೇ ಪೆನ್ನು ಅದೇ ನಿಬ್ ಇತ್ತು ಅಂದ್ರೆ ಅದೇ ಇಂಕು ಮತ್ತೆ ಅಲ್ಲಿ ಆಲ್ಟ್ರ ಆಗ್ಬಿಡುತ್ತೆ ಏನಾರ ಆದ್ರೆ ಚಾನ್ಸ್ ಇರುತ್ತೆ ಸಾಧ್ಯತೆಗಳು ಅಂತ ಮುಂದಾಲೋಚನೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಆ ನಿಬ್ನ ಮುರಿದ್ಬಿಡ್ತಾರೆ ಆಯ್ತಾ ಅಂತ ತೀರ್ಪು ಬರ್ದಿರೋದನ್ನ ಓದೋದಕ್ಕೆ ಈ ತರ ವಿದ್ಯೆನ ಉಪಯೋಗಿಸ್ಕೊಂತಾರೆ ವಿಡಿಯೋ ವಿಡಿಯೋ ನಿಮ್ಗೆ ಕಳಿಸ್ತೀನಿ ಎಲ್ಲೋ ಇದೆ ನಂದು ಹಳೆ ಫೈಲಲ್ಲಿ ಇದೊಂದು ನಾನು ನೀವು ಒಂದು ಏನೋದು ಅಂತ ಮಾಡ್ತಿದ್ವು ನೋಡಿ ಹಾರರ್ದು ಅಂದ್ರೆ ಎಲ್ಲಿ ಈ ಆತ್ಮಗಳ ಸಂಚಾರ ಮತ್ತೆ ಯಾವ ರೀತಿ ಎನರ್ಜಿಗಳು ಮೂವ್ ಆಗತ್ತೆ ಅದು ಯಾವ ತರ ಕ್ಯಾಪ್ಚರ್ ಆಗತ್ತೆ ಅಂತ ಹೌದು